ಸ್ನೇಹಿತರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಐಸಿಸಿ ವಿಶ್ವಕಪ್ ಪಂದ್ಯ ಮುಗಿದ ನಂತರ ಬಿಸಿಸಿಐ ಇದೀಗ ಹೊಸ ಸ್ಟ್ರಾಟಜಿಯನ್ನ ರೂಪಿಸಿಕೊಳ್ತಾ ಇದೆ. ಹೊಸ ಹೊಸ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಾ ಇದೆ. ಸತತವಾಗಿ 10 ಪಂದ್ಯಗಳನ್ನ ಗೆದ್ದಂತಹ ಟೀಮ್ ಇಂಡಿಯಾ ಫೈನಲ್ ನಲ್ಲಿ ಎಡ್ವರ್ಟ್ ಅನ್ನ ಮಾಡ್ಕೊಂಡಿತ್ತು. ಹೀಗಾಗಿ ಇದನ್ನ ತಪ್ಪಿಸೋದಕ್ಕೆ ಯಾವೆಲ್ಲ ರೀತಿ ನಾವು ವರ್ಕೌಟ್ ಮಾಡ್ಕೊಬಹುದು ಅಂತ ಬಿಸಿಸಿಐ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದರ ಭಾಗವಾಗಿಯೇ ಇದೀಗ ರಾಹುಲ್ ದ್ರಾವಿಡ್ರನ್ನ ಮುಖ್ಯ ಕೋಚ್ ಆಗಿ ಮುಂದುವರೆಸೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದಾದ ನಂತರ ಮತ್ತೆ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಹಿರಿಯ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ಮಧ್ಯೆ ಒಂದ್ ರೀತಿ ಕಾಂಪಿಟೇಷನ್ ಇದೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಯಾರನ್ನ ಚೂಸ್ ಮಾಡಬೇಕು ಅನ್ನೋ ತಲೆನೋವು ಇದೀಗ ಬಿಸಿಸಿಐಗೆ ಬಂದೊದಗಿದೆ. ಹಾಗಾದ್ರೆ ಯಾರನ್ನ ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ಕೊಳ್ತಾರೆ T20 ವಿಶ್ವಕಪ್ ಆಟದಲ್ಲಿ ಅನ್ನುವಂತಹ ಪ್ರಶ್ನೆ ಇದೀಗ ನೋಡುಗರಲ್ಲಿ ಮೂಡ್ತಾ ಇದೆ. ಯಾರನ್ನ ಚೂಸ್ ಮಾಡ್ತಾರೆ, ಇದಾದ ನಂತರ ಕ್ಯಾಪ್ಟನ್ ಗಿರಿಗೆ ಯಾರು ಜಾಸ್ತಿ ಅರ್ಹರು ಅನ್ನೋ ಕ್ವೆಶನ್ಗೆ ಉತ್ತರವನ್ನ ಹುಡ್ಕೋಣ ಈ ವರದಿಯಲ್ಲಿ. ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಅವಧಿಯನ್ನ ವಿಸ್ತರಿಸಲಾಗಿದೆ. ಆದರೆ ಹಿರಿಯ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ T20 ಭವಿಷ್ಯ ಏನೂ ಸ್ಪಷ್ಟವಾಗಿಲ್ಲ. ODI ವಿಶ್ವಕಪ್ 2023 ಕೊನೆಗೊಂಡಿದೆ. ಸತತ ಗೆಲುವಿನೊಂದಿಗೆ ಫೈನಲ್ ತಲುಪಿದ ಭಾರತ ಫೈನಲ್ ನಲ್ಲಿ ಎಡವಿತ್ತು. ಆದರೆ ಇನ್ನು 7 ತಿಂಗಳಲ್ಲಿ T20 ವಿಶ್ವಕಪ್ ನಡೆಯಲಿದ್ದು ಅದಕ್ಕಾಗಿ BCCI ಸಿದ್ಧತೆಯನ್ನ ಆರಂಭಿಸಿದೆ. ಇದರ ಭಾಗವಾಗಿ ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಹುದ್ದೆಯನ್ನ ವಿಸ್ತರಿಸಲಾಗಿದೆ. ಅದೇ ರೀತಿ ಹಳೆಯ ಸಹಾಯಕ ಸಿಬ್ಬಂದಿಗಳನ್ನ ಉಳಿಸಿಕೊಳ್ಳಲಾಗಿದೆ. ಆದರೆ ಹಿರಿಯ ಆಟಗಾರರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ T20 ಭವಿಷ್ಯ ಇನ್ನೂ ಸ್ಪಷ್ಟವಾಗಿಲ್ಲ. ಏಕದಿನ ವಿಶ್ವಕಪ್ ಮುಗಿದ ತಕ್ಷಣ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ T20 ಸರಣಿ ಆಡಲಿದೆ. ಈ ಸರಣಿಯಲ್ಲಿ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೆ ವಿಶ್ರಾಂತಿ ನೀಡಲಾಗಿತ್ತು. December 10 ಟೀಮ್ ಇಂಡಿಯಾ ದಕ್ಷಿಣ ಆಫ್ರಿಕಾ ಪ್ರವಾಸ ಕೈಗೊಳ್ಳಲಿದೆ. ಈ ಪ್ರವಾಸದಲ್ಲಿ ಎರಡು ತಂಡಗಳ ನಡುವೆ 3 T20, 3 ಏಕದಿನ ಹಾಗೂ 2 ಟೆಸ್ಟ್ ಮ್ಯಾಚ್ಗಳು ನಡೆಯಲಿವೆ. ಈ ಪ್ರವಾಸಕ್ಕೆ ತಂಡವನ್ನ ಆಯ್ಕೆ ಮಾಡುವಲ್ಲಿ BCCI ಇನ್ನೂ ಕೂಡ ಆಯ್ಕೆಗಾರರು ನಿರತರಾಗಿದ್ದಾರೆ. ಟೀಮ್ ಇಂಡಿಯಾದ ಕೋಚ್ ಆಗಿ ದ್ರಾವಿಡ್ ಅವರ ಅವಧಿಯನ್ನ ವಿಸ್ತರಿಸಿದರೆ ರೋಹಿತ್ ಶರ್ಮಾ ಅವರ ನಾಯಕತ್ವವನ್ನ ವಿಸ್ತರಿಸಲು BCCI ಆಸಕ್ತಿ ಹೊಂದಿದೆ ಎಂದು ವರದಿಯಾಗಿದೆ. ಮುಂದಿನ ವರ್ಷ ನಡೆಯಲಿರುವ T20 ವಿಶ್ವಕಪ್ ವರೆಗೂ ರೋಹಿತ್ ಶರ್ಮಾ ಅವರನ್ನ ನಾಯಕನಾಗಿ ಮುಂದುವರಿಸುವ ನಿರ್ಧಾರಕ್ಕೆ BCCI ಬಂದಿರುವುದು ಗೊತ್ತಾಗಿದೆ. ಇದರ ಜೊತೆಗೆ T20 ಕೂಡ ರೋಹಿತ್ ನಾಯಕನಾಗಲು ಮುಂದಾಗಿದ್ದಾರೆ ಎಂದು ವರದಿಯಾಗಿದೆ. ಈ ಬಗ್ಗೆ BCCI ಅಧಿಕಾರಿಗಳು ರೋಹಿತ್ ಶರ್ಮಾ ಅವರಿಗೆ ಮಾಹಿತಿ ನೀಡಿದ್ದಾರೆ ಎಂದು ಗೊತ್ತಾಗ್ತಾ ಇದೆ. ರೋಹಿತ್ ಶರ್ಮಾ ಒಪ್ಪಿದರೆ ಮುಂದಿನ ವರ್ಷ ನಡೆಯಲಿರುವ T20 ವಿಶ್ವಕಪ್ ವರೆಗೂ ರೋಹಿತ್ ಆಲ್ ಫಾರ್ಮ್ಯಾಟ್ ನಾಯಕನಾಗಿರುವುದು ಖಚಿತ. ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧದ T20 ಏಕದಿನ ಹಾಗೂ ಟೆಸ್ಟ್ ಸರಣಿಗೆ ರೋಹಿತ್ ಅವರನ್ನ ನಾಯಕರನ್ನಾಗಿ ಆಯ್ಕೆ ಮಾಡಲು BCCI ಆಯ್ಕೆಗಾರರು ಸಜ್ಜಾಗಿರುವುದು ಗೊತ್ತೇ ಇದೆ. ಆದರೆ T20 ಹಾಗೂ ಏಕದಿನ ಪಂದ್ಯಗಳಿಂದ ಕೊಹ್ಲಿ ದೂರವಾಗುವ ಸಾಧ್ಯತೆ ಇದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ವೈಟ್ ಬಾಲ್ ಕ್ರಿಕೆಟ್ನಿಂದ ದೂರ ಉಳಿಯಲು ಬಯಸುವುದಾಗಿ ಕೊಹ್ಲಿ BCCIಗೆ ತಿಳಿಸಿದ್ದಾರೆ ಎಂಬ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಇನ್ನು ಟೆಸ್ಟ್ ಸರಣಿಗೆ ಲಭ್ಯವಾಗಲಿದ್ದಾರೆ ಎಂದು ಕೊಹ್ಲಿ ಹೇಳಿರುವುದಾಗಿ ವರದಿಯಾಗಿದೆ. ಹೀಗಾದರೆ ದಕ್ಷಿಣ ಆಫ್ರಿಕಾ ವಿರುದ್ಧದ T20 ಹಾಗೂ ಏಕದಿನ ಸರಣಿಯಿಂದ ಕೊಹ್ಲಿ ಹೊರಗುಳಿಯುವ ಸಾಧ್ಯತೆ ಇದೆ. ಹಾರ್ದಿಕ್ ಪಾಂಡ್ಯ ಗಾಯದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಅವರಿನ್ನು ಚೇತರಿಸಿಕೊಳ್ತಾ ಇದ್ದಾರೆ. ಇನ್ನು 10 ದಿನಗಳಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಮತ್ತೊಂದು ಸರಣಿ ಆರಂಭವಾಗಲಿದ್ದು ಅಷ್ಟು ಬೇಗ ಚೇತರಿಸಿಕೊಳ್ಳುವುದು ಅನುಮಾನ ಎನ್ನಲಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಮತ್ತಷ್ಟು ಸ್ಪೋರ್ಟ್ಸ್ ನ್ಯೂಸ್ನೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.